ಇಲ್ಲಿ ತನಕ ಓಟ್ ಹಾಕಿದ ಜನರಿಗೆ ಜನಸಾಮಾನ್ಯರಿಗೆ ಮಕ್ಮೆಲ್ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದ ಜನನಾಯಕರು ಅಥವಾ ಜನಪ್ರತಿನಿಧಿಗಳು ಇದೀಗ ದೇವರನ್ನು ಕೂಡ ಬಿಡ್ತಾ ಇಲ್ಲ, ದೇವರ ಹಣದ ಮೇಲೂ ಕೂಡ ಕಣ್ಣು ಹಾಕ್ತಾ ಇದ್ದಾರೆ. ಆ ಸುದ್ದಿಯನ್ನು ನೋಡ್ತಾ ಹೋಗೋಣ. ಶಿವ ಶಿವ ಕ್ಷಮಿಸು ಬಿಡು ನಂಜುಂಡೇಶ್ವರ ಅಂತ ದೇವರಿಗೆ ಕೇಳೋ ಸಮಯ ಈಗ. ದೇವರ ದುಡ್ಡಿನ ಮೇಲೆ ಬಿಜೆಪಿ ಶಾಸಕನ ಕಣ್ಣು ಇದೀಗ. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಅದ್ರ ಮೇಲೂ ಕೆಟ್ಟ ಕಣ್ಣನ್ನು ಹಾಕ್ತಾ ಇದ್ದಾರೆ. ನಂಜನಗೂಡು ಶ್ರೀಕಂಠೇಶ್ವರನ ದುಡ್ಡಲ್ಲಿ ಶಾದಿ ಮಹಲ್ ಕಟ್ಸೋಕ್ ಮುಂದಾಗಿದ್ರು ಪುಣ್ಯಾತ್ಮ. ಇದು ಪಬ್ಲಿಕ್ ಟಿವಿ ಆ ಬಿಗ್ ಎಕ್ಸ್ಪೋಸ್. ಇದೀಗ ದೇವರೇ ನೀನೇ ನೋಡ್ಕೋ ಬಿಡಪ್ಪ, ಇಲ್ಲಿ ತನಕ ನಮ್ಮನ್ ಮಂಗಗಳಾಗಿ ಮಾಡಿದ್ರು, ಈಗ ನಿಮಗೂ ನಿನ್ಗೂ ಕೂಡ ಮಕ್ಮೇಲ್ ಟೋಪಿ ಹಾಕಕ್ ಬರ್ತಾ ಇದ್ದಾರೆ ನಮ್ಮ ನಾಯಕರು, ನೀನೇ ನೋಡ್ಕೋ ಬಿಡಪ್ಪ ಅಂತ ಕೇಳ್ಕೊಳ್ಳೋ ಸರದಿ. ನಂಜನಗೂಡು ಶ್ರೀಕಂಠೇಶ್ವರನ ದುಡ್ಡಲ್ಲಿ ಶಾದಿ ಮಹಲ್ ಕಟ್ಸೋಕ್ ಹೋಗಿದ್ದಾರೆ. ಇದು ಪಬ್ಲಿಕ್ ಟಿವಿ ಆ ಬಿಗ್ ಎಕ್ಸ್ಪೋಸ್. ಯಾವ ಶಾಸಕ ಯಾವ ದೇವಸ್ಥಾನ ನೋಡ್ತಾ ಹೋಗೋಣ ಬನ್ನಿ. ಇನ್ನು ದೇವಸ್ಥಾನದ ಉದ್ಧಾರ ಮಾಡ್ತೀನಿ ಅಂತ ಹೇಳೋ ನಾಯಕರುಗಳು ಮಾಡೋ ಕೆಲಸ ಇದೇನಾ? ಇದೇನಾ ದೇವಸ್ಥಾನದ ಉದ್ಧಾರ? ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಣವನ್ನು ನಾವು ಬೇಕಾಬಿಟ್ಟು ಪೋಲ್ ಮಾಡ್ತೀವಿ ಅಥವಾ ಬೇಕಾಬಿಟ್ಟು ಹಂಚ್ತೀವಿ ನಮ್ಮ ಅಪ್ಪನ ಮನೆ ದುಡ್ಡು ಅನ್ನೋ ರೀತಿಯಲ್ಲಿ ಅನ್ನೋದಾದರೆ ಅಷ್ಟರ ಮಟ್ಟಿಗೆ ಫ್ರೀ ಬಿಟ್ಟವ್ರು ಯಾರು? ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ದುಡ್ಡಿನ ಮೇಲೆ ಬಿಜೆಪಿ ಶಾಸಕನ ಕೆಟ್ಟ ಕಣ್ಣು ಬಿದ್ದಿತ್ತು. ಆ ನಂತರ ಏನಾಯಿತು, ಯಾವ ದೇವಸ್ಥಾನ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಎಲೆಕ್ಷನ್ ಟೈಮಲ್ಲಿ ದೇವರ ಹುಂಡಿ ಮೇಲೆ ಬಿಜೆಪಿ ಶಾಸಕನ ಕಣ್ಣು. ಶಾದಿ ಮಹಲ್ ಸೇರಿದಂತೆ ಸಮುದಾಯ ಭವನ ನಿರ್ಮಾಣಕ್ಕೆ ಈ ಹಣವನ್ನು ಬಳಕೆ ಮಾಡ್ತೀನಿ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸಿಎಂ ಬಳಿ ಹೋಗಿದ್ರಂತೆ ಕೇಳಕ್ಕೆ. ಶಾದಿ ಮಹಲ್ ಕಟ್ತೀವಿ ಅಂತ, ಅದೇ ಯಾರ್ದೋ ದುಡ್ಡು, ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ ಹಾಗೆ. ಇದೀಗ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನದ ದುಡ್ಡಿನ ಮೇಲೆ ಬಿಜೆಪಿ ಶಾಸಕ ಕಣ್ಣು ಹಾಕಿದ್ರು. ಎಲೆಕ್ಷನ್ ಟೈಮಲ್ಲಿ ದೇವರ ಹುಂಡಿ ಮೇಲೆ ಬಿಜೆಪಿ ಶಾಸಕ ಕಣ್ಣು ಹಾಕಿದ್ದು ಯಾವ ಶಾಸಕ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಬಿಜೆಪಿ ಶಾಸಕ ಹರ್ಷವರ್ಧನ್ ಘನಂದಾರಿ ಕಾರ್ಯ ಇದು. ಬಿಜೆಪಿ ಶಾಸಕ ಹರ್ಷವರ್ಧನ್ ಅವರ ಘನಂದಾರಿ ಕಾರ್ಯ, ಸಮುದಾಯ ಭವನಗಳ ನಿರ್ಮಾಣಕ್ಕೆ ನಂಜುಂಡೇಶ್ವರನ ದುಡ್ಡು ಬೇಕಂತೆ, ಶಾದಿ ಮಹಲ್ ಕಟ್ಸೋಕೆ ನಂಜುಂಡೇಶ್ವರನ ಹಣ ಬೇಕಂತೆ. ದೇವರ ಹುಂಡಿ ದುಡ್ಡಲ್ಲಿ ಇದೀಗ ಕಾಮಗಾರಿಗೆ ಪ್ರಸ್ತಾಪವನ್ನ ಹರ್ಷವರ್ಧನ್ ಸಿಎಂಗೆ ಸಲ್ಲಿಸಿದ್ದಾರೆ. ಮುಜರಾಯಿ ಇಲಾಖೆಗೆ ಹೋದ್ರೆ ವ್ಯರ್ಥ, ಇದಾಗಲ್ಲ, ಹಾಗಾಗಿ ನೇರವಾಗಿ ಸಿಎಂ ಹಿಂದೆನೆ ಬಿದ್ದು ಬಿಡೋಣ, ಯಾವ್ದಾದ್ರೂ ಒಂದೆರಡಕ್ಕಾದ್ರೂ ಹೂ ಅಂತಾರೇನೋ ಅಂತ. ತರಾತುರಿಯಲ್ಲಿ ಅನುಮತಿಯನ್ನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೂಡ ಕೊಟ್ಟಿದ್ದಾರೆ, ಅವರು ನೋಡ್ಲಿಲ್ವಾ? ಹಾಗಾದ್ರೆ ಶಾದಿ ಮಹಲ್ ಅನ್ನ ಹೊರತುಪಡಿಸಿ ಉಳಿದೆಲ್ಲ ಕಾಮಗಾರಿಗಳಿಗೆ ಶ್ರೀಕಂಠೇಶ್ವರನ ದುಡ್ಡಂತೆ. ಇವರು ಕೇಳಕ್ ಬಾಯಾದ್ರೂ ಹೆಂಗ್ ಬಂತು? ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ದುಡ್ಡನ್ನು ತಗೊಂಡೋಗಿ ಶಾದಿ ಮಹಲ್ ಮಾಡ್ತೀವಿ ನಾವು, ಅದಕ್ಕೆ ಅವಕಾಶ ಕೊಡಿ. ಬೇರೆ ಬೇರೆ ರೀತಿಯ ಸಮುದಾಯ ಭವನಗಳನ್ನು ಕಟ್ತೀವಿ, ಅದಕ್ಕೆ ಅವಕಾಶ ಕೊಡಿ. ಎಲೆಕ್ಷನ್ ಟೈಮು, ಜನ ನಮ್ಮನ್ನು ನಂಬಲಿ ಅನ್ನೋ ರೀತಿಯಲ್ಲಿ ಸಿಎಂ ಹಿಂದೆ ದುಂಬಾಲು ಬಿದ್ರಂತೆ. ಸಿಎಂಗೂ ಕಾಣಿಸ್ಲಿಲ್ವಾ? ಆ ಶಾದಿ ಮಹಲ್ ಹೊರತುಪಡಿಸಿ ಉಳಿದಿದ್ದೆಲ್ಲದಕ್ಕೂ ಓಕೆ ಅಂದ್ಬಿಟ್ರಂತೆ. ಅದರಲ್ಲೂ ಹೆಚ್ಚಿನದಾಗಿ ವಿಪರ್ಯಾಸ ಅನ್ಸೋದು, ಬಿಜೆಪಿ ಪಕ್ಷ ಮಾತೆತ್ತಿದ್ರೆ ನಾವು ದೇವಸ್ಥಾನದ ಪರ, ಹಿಂದೂ ಧರ್ಮದ ಪ್ರಕಾರ ಅನ್ನುವಂಥವ್ರು, ಇದ್ರ ಬಗ್ಗೆ ಅರಿವಾಗಲೇ ಇಲ್ವಾ? ಹಾಗಾದ್ರೆ ಯಾವ ದೇವಸ್ಥಾನದ ಹಣವನ್ನು ತಗೊಂಡೋಗಿ ಎಲ್ಲಿಗೆ ಹಾಕೋಕೆ ಯಾರು ಬಂದು ಯಾವ ಶಾಸಕ ಕೇಳ್ತಾ ಇದ್ದಾನೆ? ಇದು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಬಿಜೆಪಿ ತಲೆಗೆ ಹೋಗ್ಲೇ ಇಲ್ವಾ? ಸಿಎಂ ಬೊಮ್ಮಾಯಿಯವ್ರ ತಲೆಗೆ ಹೋಗ್ಲೇ ಇಲ್ವಾ? ಈ ಪ್ರಸ್ತಾವನೆಯನ್ನು ಅಲ್ಲಿ ತನಕ ತಗೊಂಡೋಗೋಕೆ ಧೈರ್ಯ ಬಂದಿದ್ದಾದ್ರೂ ಹೇಗೆ? ಜನ ಹಾಗಾದ್ರೆ ಕಣ್ಣು ಮುಚ್ಕೊಂಡು ಕುಳ್ತಿರ್ತಾರ? ನೀವು ಯಾವುದೋ ಒಂದು ಸಮುದಾಯ ಭವನವನ್ನು ಕಟ್ಟಿಸಿದ ತಕ್ಷಣ ಆ ದೇವಸ್ಥಾನದ ಹಣಕ್ಕಾದ ಅನ್ಯಾಯವನ್ನು ಜನ ಮರೆತು ಬಿಡ್ತಾರ? ಹಾಗಾದ್ರೆ ಹರ್ಷವರ್ಧನ್ ಅವರು, ಬಿಜೆಪಿ ಶಾಸಕ ಹರ್ಷವರ್ಧನ್ ಅವರ ಘನಂದಾರಿ ಕಾರ್ಯ ಇದು. ಇದಕ್ಕೆ ಆ ಶಾದಿ ಮಹಲನ್ನು ಹೊರತುಪಡಿಸಿ ಉಳಿದಿದ್ದೇನು ಕಾಮಗಾರಿಗಳನ್ನು ಕೇಳಿದ್ರು, ಸಮುದಾಯ ಭವನ ಮತ್ತೊಂದು ಮಗದೊಂದು ಅದೆಲ್ಲದಕ್ಕೂ ಓಕೆ ಅಂದ್ಬಿಟ್ರಂತೆ. ಅದು ಹೆಂಗಂದ್ರು? ಮುಜರಾಯಿ ದೇವರ ಹುಂಡಿ ಮೇಲೆ ಬಿಜೆಪಿ ಶಾಸಕ ಹರ್ಷವರ್ಧನ್ ಅವರ ಕೆಟ್ಟ ಕಣ್ಣು. ಶಾದಿ ಮಹಲನ್ನು ಹೊರತುಪಡಿಸಿ ಉಳಿದೆಲ್ಲ ಕಾಮಗಾರಿಗೆ ಶ್ರೀಕಂಠೇಶ್ವರನ ದುಡ್ಡನ್ನು ಬಳಕೆ ಮಾಡೋಕ್ಕೆ ಓಕೆ ಅಂದ್ಬಿಟ್ಟಿದ್ದಾರೆ. ಮುಜರಾಯಿ ಇಲಾಖೆ ರೂಲ್ಸ್ ಏನು ಗೊತ್ತಾ, ಏನು ಹೇಳುತ್ತೆ ಗೊತ್ತಾ, ಹಣವನ್ನು ಯಾವುದಕ್ಕೆ ಬಳಕೆ ಮಾಡಬೇಕು ಅಂತ ಹೇಳುತ್ತೆ ಗೊತ್ತಾ? ಹಾಗಾದರೆ ಏನಪ್ಪ ಇದೆ ಮುಜರಾಯಿ ರೂಲ್ಸ್ ಅಲ್ಲಿ? ಯಾವುದೋ ಒಂದು ದೇವಸ್ಥಾನದ ಹಣವನ್ನ ಬೇಕಾಬಿಟ್ಟು ನನ್ನ ಇಷ್ಟ ಬಂದಂಗೆ ನನ್ನ ಜನ ಓಟಾಗಿ ಗೆಲ್ಸಿದ್ದಾರೆ ಅಂದ ತಕ್ಷಣ ನಾನು ಬಳಸ್ಬಿಡ್ಬೋದಾ? ನೋಡ್ತಾ ಹೋಗೋಣ. ಮುಜರಾಯಿ ದೇಗುಲದ ಹುಂಡಿಗೆ ಬಂದ ಹಣವನ್ನ ಆ ದೇವಸ್ಥಾನಕ್ಕೆ ಮಾತ್ರ ಬಳಕೆ ಮಾಡಬೇಕು. ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳಿಗೆ ಸಂಬಳ ಕೊಡೋದು, ಮತ್ತೊಂದು ಮಗದೊಂದು ಪೂಜೆನೋ ಪುನಸ್ಕಾರನೋ ಜಾತ್ರೆ ಹರಿದಿನಗಳು ಬಂದಾಗ ಬಳಸ್ಕೊಳ್ಬೋದು.
ಆಯಾಯ ದೇವಸ್ಥಾನದ ನಿಧಿಯ ದುಡ್ಡಿನಲ್ಲಿ ಅಲ್ಲಿರುವಂತಹ ಪೂಜಾರಿಗಳು ಸೇರಿದಂತೆ ಅಲ್ಲೊಂದು ಕಮಿಟಿ ಇದ್ರೆ ಆ ಕಮಿಟಿಯ ಸದಸ್ಯರಿಗೆ ಆ ವೇತನಕ್ಕೆ ನಾವು ಈ ಹಣವನ್ನು ಬಳಕೆ ಮಾಡಬಹುದು. ಮುಜರಾಯಿ ಇಲಾಖೆಯ ರೂಲ್ಸ್ನಲ್ಲಿರೋದು ಆ ದೇವಸ್ಥಾನದ ದುಡ್ಡನ್ನು ಏನು ಮಾಡಬೇಕು ಆಯಾ ದೇವಸ್ಥಾನದ ಬಳಕೆಗೆ ಬಳಸ್ಕೊಳ್ಬೇಕು, ಅದೇ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡನ್ನು ಬಳಕೆ ಮಾಡಬಹುದು. ದೇವಸ್ಥಾನ ಏನಾದರೂ ಜೀರ್ಣೋದ್ಧಾರ ಇದ್ದರೆ ಅಥವಾ ಮುಂದಿರುವಂತಹ ಯಾವುದಾದ್ರೂ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ರೆ ಅಥವಾ ಹಾಳಾಗಿದ್ದರೆ ಹಳೇದಾಗಿದ್ದರೆ ಅದನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಅಥವಾ ಮತ್ತೆ ಒಂದು ಕಟ್ಟಡವನ್ನು ಕಟ್ಟೋಕ್ಕೆ ಬಳಸ್ಕೊಳ್ಬೋದು. ಅದೇ ದೇಗುಲದ ರಥೋತ್ಸವ ಅಂತ ಬಂದಾಗ ವರ್ಷಕ್ಕೊಂದ್ಸಲ ಬರುತ್ತಲ್ಲ ಜಾತ್ರೆ ರಥೋತ್ಸವ ವಿಶೇಷವಾದ ಪೂಜೆ ತಿಂಗಳಿಗೆ ಎರಡು ಮೂರು ಬಾರಿ ಬರುತ್ತೆ. ನಿತ್ಯ ಪೂಜೆಗೂ ಕೂಡ ಹಣ ಬೇಕಾಗುತ್ತೆ, ಮತ್ತು ಈ ಊದ್ಗಡ್ಡಿ ಹೂವು ಮತ್ತೊಂದು ಮಗದೊಂದು ವಿಭೂತಿ ಅವೆಲ್ಲ ಬಂದ್ಬಿಡ್ತು, ಹಾಗೆ ಇದೇ ಹಣದಲ್ಲೇ ಬಳಸ್ಕೊಳ್ಬೇಕು. ಈಗ ಮುಂದಕ್ಕೆ ನೋಡೋದಾದರೆ ಪಕ್ಕದ ದೇವಸ್ಥಾನದ ಬಳಕೆಗೂ ಬಹುತೇಕ ಸಂದರ್ಭದಲ್ಲಿ ನಿರ್ಬಂಧ ಇರುತ್ತೆ, ರೂಲ್ಸ್ಗಳ ಅನ್ವಯವಾಗುತ್ತೆ. ಅಂದರೆ ಒಂದು ಪ್ರಮುಖವಾಗಿ ಆ ದೇವಸ್ಥಾನದ ಹಣವನ್ನು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಬಳಕೆ ಮಾಡಬೇಕು. ಪಕ್ಕದಲ್ಲಿರೋ ಒಂದು ಚಿಕ್ಕ ಗುಡಿಗೆ ಸಂಬಂಧಪಟ್ಟಂತೆ ಅಥವಾ ಬೇರೊಂದು ದೇವಸ್ಥಾನಕ್ಕೆ ಬಳಸ್ತೀನಿ ಅಂದರೂ ಕೂಡ ಅದಕ್ಕೆ ಸಾಕಷ್ಟು ರೂಲ್ಸ್ಗಳಿದೆ. ದೇಗುಲದ ವ್ಯಾಜ್ಯ ಇದ್ದರೆ ಅಂದರೆ ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತಕರಾರಿದ್ರೆ ಅದನ್ನು ಬೇಕಾದರೆ ನ್ಯಾಯಾಲಯಕ್ಕೆ ಬೇಕಲ್ಲ, ಇದು ಲಾಯರ್ ಫೀಸು ಅದೊಂದು ಮತ್ತೊಂದು ಮಗದೊಂದು ಅಂತ ಅಡ್ವೊಕೇಟ್ ಫೀಸ್ ಅಂತ ಅದಕ್ಕೆ ಬೇಕಾದ್ರೆ ಬಳಸ್ಕೊಳ್ಬೋದು. ನ್ಯಾಯಾಲಯದ ಖರ್ಚಿಗೆ ದೇವಸ್ಥಾನದ ವ್ಯಾಜ್ಯ ಏನಾದರೂ ಇದ್ದರೆ ಎಸ್ ಇದಕ್ಕೆ ಬಿಟ್ಟು ಬೇರೆ ವಿಚಾರಕ್ಕೆ ಬಳಸುವಂತಿಲ್ಲ. ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಪವಿತ್ರ ನೀಡ್ತಾರೆ. ಪವಿತ್ರ, ನಾವು 8 ಗಂಟೆ ಸಂದರ್ಭದಲ್ಲೂ ಮಾತಾಡ್ದಂಗೆ ಇದು ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಮಾಡೋಕ್ಕೆ ಎಮ್ ಎಲ್ ಎಗೆ ಪರ್ಮಿಷನ್ ಅನ್ನು CM ಹೆಂಗೆ ಕೊಟ್ಟರು ಹಾಗಾದ್ರೆ? ಅದೇ ಅಚ್ಚರಿ, ನೀವು ಇಲ್ಲಿ ದಾಖಲೆಗಳಲ್ಲೂ ಕೂಡ ನೋಡ್ಬೋದು ಈ MLA ಅಂದು ಅದ್ಭುತ ವಿದ್ಯಾ. ಯಾಕೆಂದರೆ ನೋಡಿ, ಇಲ್ಲಿ ಶಾದಿ ಮಾಲ್ಗೂ ಕೂಡ ಬೇಡಿಕೆಯನ್ನು ಇಡ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಬರ್ತಾರೆ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದ ನಿಧಿಯಲ್ಲಿರುವಂತಹ ಅನುದಾನ ಅವ್ರ ಪ್ರಕಾರ ಬಳಕೆ ಆಗಿಲ್ಲ. ಸೊ ಹಾಗಾಗಿ ನಮಗೆ ಕೊಡಿ, ನಾವು ಸಮುದಾಯ ಭವನವನ್ನು ಮಾಡ್ಕೋತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಪತ್ರ ಬರೆದಿದ್ದಾರೆ. ಕನಿಷ್ಠ ಜ್ಞಾನ ಇರಬೇಕಾಗಿತ್ತು ಅವರಿಗೆ. ಈ ರೀತಿಯಾಗಿ ದೇವಸ್ಥಾನದ ಹುಂಡಿ ಅಂದರೆ ಅದು ಭಕ್ತರು ಕೊಡುವಂತಹ ಕಾಣಿಕೆಯ ದುಡ್ಡು, ಅದನ್ನು ನಾನು ಬಳಕೆ ಮಾಡಬಾರ್ದು ವೈಯಕ್ತಿಕವಾಗಿ ಅಥವಾ ಸಮುದಾಯದ ಭವನದ ನಿರ್ಮಾಣಕ್ಕಾಗಿ ಅನ್ನುವಂತಹ ಜ್ಞಾನ ಇರಬೇಕಾಗಿತ್ತು. ಆದರೆ ಅವರು ಯಾವ ರೀತಿ ಮಾಡಿದ್ದಾರೆ ಅಂದರೆ ನೇರವಾಗಿ ಇಲ್ಲಿ ನೋಡಿ CMಗೆ ಪತ್ರವನ್ನು ಬರೀತಾರೆ, CM ಬಳಿಯೇ ಅನುಮೋದನೆಯನ್ನು ಕೋರ್ತಾರೆ. ಸೊ ಹಾಗಾಗಿ ಇಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆದರೆ CM ಅವರು ಶಾದಿ ಮಹಲನ್ನು ಬಿಟ್ಟು ಉಳಿದೆಲ್ಲ ಸಮುದಾಯ ಭವನಗಳಿಗೂ ಕೂಡ ಅಸ್ತು ಅಂತ ಹೇಳ್ತಾರೆ. ಕೋಟಿ ಕೋಟಿ ದುಡ್ಡು ನಂಜುಂಡೇಶ್ವರನ ಹುಂಡಿಗೆ ಭಕ್ತರು ಹಾಕಿರುವಂತಹ ದುಡ್ಡನ್ನು ಈ ರೀತಿಯಾಗಿ ಸಮುದಾಯ ಭವನದ ಕಾಮಗಾರಿ ವಿವಿಧ ಜಾತಿ ಓಲೈಕೆಗಾಗಿ ಇವರು ಖರ್ಚನ್ನು ಮಾಡಿದ್ದಾರೆ. ಹಾಗಾದರೆ ಅನುದಾನದ ದುಡ್ಡನ್ನು ಏನು ಮಾಡಿದ್ರು ಇವರು ಇದುವರೆಗೆ? ಎಲೆಕ್ಷನ್ ಸಮಯದಲ್ಲಿ ಇವರಿಗೆ ಸಮುದಾಯ ಭವನಗಳು ನೆನಪಾಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ದೇವರ ಹುಂಡಿಯ ಹಣವನ್ನು ಈ ಹಿಂದೆ ಎಲ್ಲ ಸಾಕಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು, ದೇವರ ಹುಂಡಿಯ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಆಗೆಲ್ಲ ಸ್ಪಷ್ಟನೆಯನ್ನು ಕೊಡ್ತಾ ಬಂತು ಸರ್ಕಾರ. ಇಲ್ಲ, ದೇವಸ್ಥಾನಕ್ಕೆ ಭಕ್ತರು ಹಾಕಿರುವಂತಹ ಹುಂಡಿಯ ದುಡ್ಡು ಆ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಬಳಕೆಯಾಗುತ್ತೆ ಅಂತ ಪದೇ ಪದೇ ಮುಜರಾಯಿ ಇಲಾಖೆ ಹೇಳ್ತಾನೆ ಬಂತು. ಆದರೆ ಈಗ ಸಾಕ್ಷಿ ಸಮೇತ ಬಹಿರಂಗವಾಗಿದೆ ಇದು. ಯಾವ ರೀತಿ ಶಾಸಕರು ದೇವರ ಹುಂಡಿ, ಅದರಲ್ಲೂ ಕೂಡ BJP ಶಾಸಕರು ಅಂದರೆ ಧರ್ಮದ ಬಗ್ಗೆ ಮಾತನಾಡ್ತಾರೆ, ದೇವರ ಬಗ್ಗೆ ಮಾತಾಡ್ತಾರೆ, ಆದರೆ ಅದೇ ದೇವರ ಹುಂಡಿಯ ದುಡ್ಡಿನಲ್ಲಿ ಶಾದಿ ಮಹಲ್ಗೂ ಕೂಡ ಪ್ರಸ್ತಾಪವನ್ನು ಇಡ್ತಾರೆ. ಅಂದರೆ ಎಲೆಕ್ಷನ್ ಬಂದರೆ ಇವರು ಯಾವುದಕ್ಕೂ ಕೂಡ ರೆಡಿ ಆಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇದು ವಿದ್ಯಾ. ಈಗ ನಾವು ಇಲ್ಲಿ ತನಕ ನೋಡ್ತಾ ಇದ್ವಿ ಪವಿತ್ರ, ಮುಜರಾಯಿ ಇಲಾಖೆಯ ರೂಲ್ಸ್ ಏನು, ಆ ದೇವಸ್ಥಾನದ ಫಂಡನ್ನು ಹೇಗೆಲ್ಲ ಬಳಕೆ ಮಾಡ್ಬೋದು ಅಂತ. ಆ ದೇವಸ್ಥಾನಕ್ಕೆ ಹೊರತುಪಡಿಸಿ ಇವ್ರು ಬೇರೆದಕ್ಕೆ ಬಳಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮುಜರಾಯಿ ಇಲಾಖೆ ಗಮನಕ್ಕೆ ಬಂದಿಲ್ವಾ ಹಂಗಾದ್ರೆ ಇದು? ಈಗ ಮುಜರಾಯಿ ಇಲಾಖೆಯ ಗಮನಕ್ಕೆ ಇದು ಬಂದಿರಲಿಲ್ಲ. ನಾವು ನಿನ್ನೆ ಕಮಿಷನರ್ ಕೂಡ ಭೇಟಿ ಮಾಡಿದ್ವಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೇಳೋದಕ್ಕೆ, ಆದರೆ ಅದುವರೆಗೂ ಕೂಡ ಅವರಿಗೆ ಬಂದಿರಲಿಲ್ಲ. ಯಾಕಂದರೆ ನೇರವಾಗಿ ಇವರು ಮುಜರಾಯಿ ಇಲಾಖೆಗೆ ಹೋದರೆ ಅದಾಗೋದಿಲ್ಲ ಕೆಲಸ. ಯಾಕಂದರೆ ಮುಜರಾಯಿ ಇಲಾಖೆಯಲ್ಲಿ ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಇರೋದ್ರಿಂದ ಅನುದಾನ ಎಲ್ಲಿ ಬರಲ್ವೋ ಅಂತ ನೇರವಾಗಿ CM ಬಳಿ ಹೋಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿಯೇ ಇದು ಮುಜರಾಯಿ ಇಲಾಖೆಯ ಗಮನಕ್ಕೆ ತುಂಬ ತಡವಾಗಿ ಬಂದಿದೆ. ಅಂದರೆ ಆ ಮುಜರಾಯಿ ಇಲಾಖೆಯ ಅಧಿಕಾರಿಗಳಿಗೆ CM ಅನುಮೋದನೆ ಕೊಟ್ಟ ಮೇಲೆ ಗಮನಕ್ಕೆ ಬಂದಿರೋದ್ರಿಂದ ಇದುವರೆಗೆ ಗಮನಕ್ಕೆ ಬಂದಿಲ್ಲ. ಆದರೆ ನಾವು ಕೂಡ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ, ಇಲ್ಲ, ಮುಜರಾಯಿ ಇಲಾಖೆಯ ದೇವಸ್ಥಾನದ ಹುಂಡಿಗೆ ಬಂದಿರುವಂಥ ಹಣವನ್ನು ನಾವು ಪಕ್ಕದ ದೇವಸ್ಥಾನ ಕೊಡ್ತೀವಿ ಅಂತ ಅಂದ್ರೂ ಕೂಡ ಅದಕ್ಕೆ 108 ಕಾಯ್ದೆಗಳಿದ್ದಾವೆ. ಅಷ್ಟೊಂದು ನಾವು ಅಂದರೆ ಆಯಾ ದೇವಸ್ಥಾನದ ಅಭಿವೃದ್ಧಿ, ಆಯಾ
देवस्थान खर्चे अदान बल्के सो इीति बरोद अधिकारी आज बहुश सीएमे प्रश्ने अधिकार व्याप्ति इदेद्री बेकाबिटिया देवर दुडना बल्के अंत अन्स्ता है विद्या अल पवित्र सर बीजेपी एम एल ए हर्षवर्धन रीतिया प्रस्ताव तक सीएम बोम्मई एलेक्षन टाइम हर्षवर्धन ओटू बेनो ओलेकेकारे अद्के सीएम बोम्मई और गमन बंदवा रूल अंतर गोतिलवाद्रे आरोप स्थानीय निल पवित्र अदे अच्छरी आगद हाँ अदे अच्छरी आगद अदरलू कूड़ा शादी महल बेड़ेगू पुण्य कदन सीएम अग्री मोदी इन दुड मटद विवाद सृष्टि आगता ऐनो इन कड़े अल नोड़ता जाति ओलैके मटिगे इतार समुदाय दुडल एलेक्षन टाइमल ओलैके समुदाय भवन आदरे आ दुड्डन्न तेगेदुकोंडु भवन कड्तारो इल्वो अन्नुवंतद्दु सेकेंडरी याकंद्रे अष्टष्टु कोटि कोटि दुड्डु भवनद निर्माणक्के बेका अष्टोंदु खर्चागुत्ता अन्नुवंतह प्रश्ने कूड बरुत्ते अदेल्लवू कूड सेकेंडरी आदरे मुजराई इलाकेय 2002 र धार्मिक दत्ति इलाकेय कायदेय प्रकार यावुदे कारणक्कू देवस्थानद हुंडिय हणवन्न ई रीति बळके माडोदु सरियल्ल बळके माडुवंतिल्ल अन्य कार्यगळिगे अंत स्पष्टवागि उल्लेखवागिद्रूनु कूड सरकार हिड़ू एलू कूड़ा रूलस हेग ब्रेक अवंतदे प्रश्न आगे विद्या वेल थैंक यू पवित्र तमल महिति नोड़ इन मुद्दे बदलावे आगत मुजरा इलाके गमन के बंद निम्म केस ऐन सीएम बोम्मई हर हम मतना मुजरा इलाखेवर अथवा ऐनमती निम्ह बिटो विचार निम्ह गमन बंद सर नावे तंदवल गमन के मुद्दी आमेल बोम्मई अल एम एल हर्षवर्धन ಒಂದು ಧೈರ್ಯ ಸಾಹಸಕ್ಕೆ ಮೆಚ್ಚಲೇಬೇಕು ಒಂದಕಡೆ ಅವರದ್ದೇ ಪಕ್ಷದ ಎಂಎಲ್ಎಗಳು ಒಬ್ಬೊಬ್ಬರು ಹೇಳ್ತಾರೆ ಸಚಿವರುಗಳು ನಮಗೆ ಯಾವುದೇ ಕಾರಣಕ್ಕೂ ಬೇರೆ ಧರ್ಮದವರ ಮತವೇ ಬೇಡ ಅನ್ನೋ ಮಟ್ಟಕ್ಕೆ ಒಂದೊಂದು ಸಲ ಮಾತಾಡಿದ್ದಾರೆ ಅಂತವರುಗಳು ಇರಬೇಕಾದ್ರೆ ಅದೇ ಪಕ್ಷದ ಇನ್ನೊಬ್ಬ ಶಾಸಕ ಮತಗಳ ಓಲೈಕೆಗೆ ನಾನು ಯಾರ್ದೋ ದುಡ್ಡು ತಗೊಂಡು ನೀನು ಎಲ್ಲಿಗೋ ಬೇಕಾದ್ರೆ ಹಾಕ್ತೀನಿ ಅನ್ನೋ ಅಷ್ಟಕ್ಕೆ ಅಷ್ಟರ ಮಟ್ಟಕ್ಕೆ ಧೈರ್ಯ ತೋರಿಸ್ತಾರೆ ಅಂದ್ರೆ ಇವರು ಓಟಿಗೆ ಏನು ಬೇಕಾದರೂ ಮಾಡ್ತಾರೆ ಯಾವಾಗ ಏನು ಬೇಕಾದರೂ ಮಾತಾಡ್ತಾರೆ ಯಾರಿಗೆ ಏನು ಬೇಕಾದರೂ ಓಲೈಕೆ ಮಾಡ್ತಾರೆ